ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿ ಆಗಿರುವಂತ ಹಾಗೆ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ತುಂಬಾ ರುಚಿ ಕೊಡುವಂತ ಬದ್ನೆಕಾಯಿ ಎಣ್ಣಗಾಯ್ನ ಹೇಗೆ ಮನೇಲೆ ತುಂಬಾ ಸುಲಭವಾಗಿ ಮಾಡ್ಕೊಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಬಾರ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆಕಾಯಿ ಬೀಜನ ಹಾಕೊಂಡಿದ್ದೀನಿ ಸ್ಟೌವ್ನ ಪೂರ್ತಿಯಾಗಿ ಲೋ ಅಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗ್ತಿದಾಗೇನೆ ಸೊ ಇದನ್ನ ಆಗಿ ನಂತರ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಒಣಗಿರೋ ಕೊಬ್ಬರಿನ ಹಾಕೊಂಡು ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಏಳು ಸೊ ಇದೆರಡನ್ನೂ ಹಾಕಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೊಬ್ಬರಿ ಎಲ್ಲ ಸ್ವಲ್ಪ ಗರಿಗರಿಯಾಗಿ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಸ್ವಲ್ಪ ಗರಿಗರಿ ಆದಮೇಲೆ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಡಲೆಕಾಯಿ ಬೀಜಾನು ಅಷ್ಟೇ ನೋಡಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಇಲ್ಲಿ ನಾವೇನು ಕೊಬ್ಬರಿ ಮತ್ತೆ ಎಳ್ಳೆನ ಹುರಿದಿಟ್ಟಿದ್ವಲ್ವಾ ಸೊ ಅದನ್ನ ಸೇರಿಸ್ಕೊತಾ ಇದ್ದೀನಿ ಈ ಪುಡಿನ ನೀವು ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ಅದು ಬೇಕಿದ್ರೂ ಸಹ ನೀವು ಎಣ್ಗೈ ಮಾಡಬೇಕಾದ್ರೆ ತುಂಬಾ ಬೇಗ ಆಗುತ್ತೆ ಸೊ ಹಾಗಾಗಿ ಇದನ್ನ ಸ್ವಲ್ಪ ನೀವು ಜಾಸ್ತಿನೇ ಇಟ್ಕೊಬಹುದು ನೆಕ್ಸ್ಟ್ ಇಲ್ಲಿ ಹುರಿದಿಟ್ಟಿದಂತ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ನೀರೇನೋ ಹಾಕ್ತೆ ಹಾಗೆ ಪೌಡರ್ ಮಾಡ್ಕೊಳ್ಳಿ ನೋಡಿ ಪೌಡರ್ ಈ ಹದ ಇರಬೇಕು ಸ್ವಲ್ಪ ತರಿ ಆಗಿರಬೇಕು ಸೊ ಈಗ ಅದನ್ನ ಸೈಡಲ್ಲಿ ತೆಗೆದಿಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡು ಒಂದ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ದಪ್ಪನಾಗೆ ಕಟ್ ಮಾಡಿಟ್ಕೊಂಡಿದೀನಿ ಹಾಗೆ ಒಂದು ಹತ್ತು ಆಗುವಷ್ಟು ಕರ್ಬೇವಿನೆಲೆ ಆರಿಂದ ಏಳು ಆಗುವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹೆಸರು ನೆಕ್ಸ್ಟ್ ಇಲ್ಲಿ ಒಂದು ಹುಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದೆ ಸೊ ಅದನ್ನ ಸೇರಿಸ್ತಾ ಇದೀನಿ ಇದಿಷ್ಟು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ನಾವು ಈ ರೀತಿಯಾಗಿ ಈರುಳ್ಳಿ ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಳಸೋದ್ರಿಂದ ನಮಗೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆಗಾಯಿ ಗೊಜ್ಜು ನೋಡಿ ಈಗ ಇದು ಸಾಫ್ಟ್ ಆಗಿದೆ ಸ್ಟೌವ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ ತಣ್ಣಗಾದ ನಂತರ ಅದೇ ಮಿಕ್ಸರ್ ಜಾರ್ಗೆ ಈಗ ನಾನು ಹುರಿದಿಟ್ಟಿದಂತ ಈರುಳ್ಳಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಒಂದು ನಿಂಬೆಣ್ ಗಾತ್ರ ಆಗುವಷ್ಟು ಹುಣ್ಸೆಣ್ಣೆಯನ್ನ ನಾನು ನೆನೆಯೋದಕ್ಕೆ ಇಟ್ಟಿದೆ ಸೊ ಅದನ್ನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನೀರೇನು ಹಾಕ್ತೆ ಹಾಗೆ ರುಬ್ಕೊಳ್ಳಿ ಟೊಮೆಟೊ ಮತ್ತೆ ಈರುಳ್ಳಿ ಎಲ್ಲ ನೀರಾಂಶ ಇರೋದ್ರಿಂದ ಸೊ ನೀರೇನು ಹಾಕ್ತೆ ಈ ರೀತಿಯಾಗಿ ರುಬ್ಕೊಳ್ಳಿ ನಿಮ್ಗೆ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಬೇಕಾಗತ್ತೆ ನೋಡಿ ಈ ಹದ ಇರಬೇಕು ಈಗ ಇಲ್ಲಿ ರುಬ್ಬಿಟ್ಟಿದಂತಹ ಮಸಾಲಾನ ನಾನು ಏನು ರುಬ್ಬಿದ್ದೀವಲ್ವ ಅದರಲ್ಲಿ ಕಾಲು ಭಾಗನ ತೆಗೆದು ಒಂದು ಬೌಲ್ಗೆ ಇದ್ದೀನಿ ಆಗಿ ಇದು ಇದೀನಿ ಸ್ಟಫಿಂಗ್ ಬೇಕಾಗಿರೋದ್ರಿಂದ ಸ್ವಲ್ಪನೇ ಹಾಕೊಂಡಿರೋದು ನಂತರ ಒಂದು ಈರುಳ್ಳಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಕಡಲೆಕಾಯಿ ಬೀಜ ಹಾಗೆ ಕೊಬ್ಬರಿ ಎಳ್ಳನ್ನ ಪುಡಿ ಮಾಡಿಟ್ಟಿದ್ವಲ್ಲ ಸೊ ಅದನ್ನ ಇವಾಗ ಅದಕ್ಕೆ ಸೇರಿಸ್ಕೊತಾ ಇದೀನಿ ಇದಿಷ್ಟನ್ನು ಇಷ್ಟನ್ನು ಸೇರಿಸಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮಗೆ ಇಷ್ಟು ಗಟ್ಟಿ ಆಗುತ್ತೆ ಹಾಗೆ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಗ ನಮಗೆ ಸ್ಟಫಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲಿ ಬದ್ನೆಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಫಸ್ಟ್ ಚೆನ್ನಾಗಿ ಬದ್ನೆಕಾಯಿನ ತೊಳ್ಕೊಂಡು ನಂತರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಕಪ್ಪು ಕಲರ್ ಬದನೆಕಾಯಿ ಬರುತ್ತಲ್ಲ ಸೊ ಅದರಲ್ಲೂ ಸಹ ಇದನ್ನ ಮಾಡಬಹುದು ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೆಳಗಡೆ ತನಕ ಕಟ್ ಮಾಡೋದ್ರಿಂದ ಮಸಾಲನೆಲ್ಲ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಬೇಗ ಸಹ ಬೇಯುತ್ತೆ ಈಗ ಒಂದೊಂದೇ ಬದ್ನೆಕಾಯಿನ ತಗೊಂಡು ನಾವು ರೆಡಿ ಮಾಡಿಟ್ಟಿದಂತಹ ಮಸಾಲನ ಅದ್ರ ಒಳಗಡೆಗೆ ತುಂಬ್ಕೋತಾ ಇದ್ದೀನಿ ಅದ್ರ ಒಳಗಡೆ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ತುಂಬ್ಕೊಳ್ಳಿ ಆಗ ನಿಮಗೆ ಬದನೆಕಾಯಿ ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಎಲ್ಲ ಬದನೆಕಾಯಿಗೂ ಈ ರೀತಿಯಾಗಿ ಚೆನ್ನಾಗಿ ಮಸಾಲನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾವು ಏನು ಮಿಶ್ರಣನ ಮಿಕ್ಸ್ ಮಾಡಿ ಇಟ್ಟಿದ್ವಿ ಅಲ್ವಾ ಸೊ ಅದನ್ನ ಸೈಡ್ ಅಲ್ಲಿ ತೆಗೆದಿಟ್ಕೊಳ್ಳಿ ನಾವ್ ಇಲ್ಲಿ ಹಾಕೋದಿಕ್ಕೆ ಬೇಕಾಗುತ್ತೆ ಕಡಾಯಿನ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೋತಾ ಇದೀನಿ ಸೊ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಎರಡು ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ಒಣಮೆಣಸಿನ್ಕಾಯಿ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂದಮೇಲೆ ಈಗ ಅದಕ್ಕೆ ಇಲ್ಲಿ ನಾವು ಏನು ರೆಡಿ ಮಾಡಿ ಬದನೆಕಾಯಿ ಮಿಶ್ರಣನ ಸೊ ಅದನ್ನ ಒಂದೊಂದೇ ಒಳಗಡೆಗೆ ಹಾಕೊಳ್ಳಿ ಸ್ಟೌವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಾವು ಬದನೆಕಾಯಿನ ಎಣ್ಣೆಗೆ ಹಾಕಿದಾಗ ಆರೋ ಚಾನ್ಸ್ ಇರುತ್ತೆ ಹಾಗೆ ಮಸಾಲೂ ಸಹ ತುಂಬಾ ಬೇಗ ಸೀದೋದಾಗುತ್ತೆ ಹಾಗಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿಟ್ಟಿದಂತಹ ಎಲ್ಲಾ ಬದ್ನೆಕಾಯಿ ಅದ್ರ ಒಳಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಅರ್ಧ ಅರ್ಧ ಸೆಕೆಂಡ್ಗೂ ಲಿಡ್ ನ ಓಪನ್ ಮಾಡಿ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ ಸೊ ಒಂದ್ ಸೈಡ್ ಬೆಂದಿರೋ ಬದನೆಕಾಯಿ ಇನ್ನೊಂದ್ ಸೈಡ್ ಸಹ ಬೇಯಬೇಕಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಇರಿ ಎಲ್ಲಾ ಸೈಡ್ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಕಲರ್ ಚೇಂಜ್ ಆಗ್ತಿದಾಗೇನೆ ಸೊ ನಾವು ರುಬ್ಬಿಟ್ಟಿದಂತ ಮಸಾಲ ಹಾಗೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಆ ಮಸಾಲ ಎರಡೂ ಸಹ ಇದಕ್ಕೆ ಹಾಕೋತಾ ಇದೀನಿ ನಾನಿಲ್ಲಿ ತೋರಿಸ್ತಾ ಇರುವಂತ ಮೆಥಡಲ್ಲೇ ಒಂದ್ಸಲ ಎಣ್ಗಾಯಿನ ಮಾಡಿ ನೋಡಿ ತುಂಬಾ ರುಚಿಯಾಗಿ ನಾವು ಈ ಉತ್ತರ ಕರ್ನಾಟಕ ಸ್ಟೈಲ್ ಹೋಟೆಲ್ಗಳಿಗೆ ಹೋದ್ರೆ ಕೊಡ್ತಾರಲ್ವಾ ಸೊ ಆ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಇಲ್ಲ ಅಂತ ಅಂದರೆ ದಪ್ಪ ಮೆಣಸಿನ್ಕಾಯಿನೂ ಸಹ ಹಾಕಿ ಇದೇ ರೀತಿ ಮಾಡ್ಕೊಬಹುದು ಮಸಾಲನೆಲ್ಲ ಹಾಕದ್ಮೇಲೆ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ನೀರು ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇದು ಸ್ವಲ್ಪ ನಮಗೆ ಗಟ್ಟಿಯಾಗೇ ಇರಬೇಕು ನೀರನ್ನ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರಳು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿ ಉಪ್ಪನ್ನು ಸಹ ಹಾಕೊಬಹುದು ಹಾಗೆ ಖಾರಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಂದ್ರೆ ಒನ್ ಟೀ ಸ್ಪೂನ್ ಬದಲು ಒಂದೂವರೆ ಟೀ ಸ್ಪೂನ್ ಅಷ್ಟು ಸಹ ಸೇರಿಸ್ಕೊಬೋದು ಉಪ್ಪನ್ನ ಹಾಕಿ ಸಲ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಹದಿನೈದು ನಿಮಿಷದವರೆಗೂ ಹಾಗೆ ಬಿಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಹದಿನೈದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲಲ್ಲಿ ಈ ರೀತಿಯಾಗಿ ಸುತ್ತ ಎಣ್ಣೆ ಬಿಡಬೇಕು ಸೊ ಈ ರೀತಿಯಾಗಿ ಎಣ್ಣೆ ಬಿಟ್ರೆ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಸೊ ನೋಡಿ ಈಗ ಬದ್ನೇಕಾಯಿಗಾಯಿ ರೆಡಿ ಆಗಿದೆ ಇದನ್ನ ನೀವು ಚಪಾತಿ ರೋಟಿ ನಾನ್ ಅಥವಾ ಇದನ್ನ ರೈಸ್ ಜೊತೆ ತಿನ್ನಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಲೈಟ್ ಆಗಿ ಖಾರ ಆಗಿ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಸಹ ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ರೆಸಿಪಿಗಳು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ಬೆಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು